ಹಾಯ್ ಸ್ನೇಹಿತರೆ ನಿಮಗೆಲ್ಲ ಆಲ್ ಇನ್ ಒನ್ ಚಾನಲ್ಗೆ ಸುಸ್ವಾಗತ ಈ ದಿನ ನಾನು ನಿಮಗೆಲ್ಲ ಸೌತ್ ಇಂಡಿಯನ್ ಸ್ಪೆಷಲ್ ಅದು ಸೌತೆಕಾಯಿ ಸಾಸುಕಾಯಿ ಇದು ಒಂಥರ ಸಾಂಬಾರು ಬಹಳ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಅಂತ ಹೇಳ್ಬೋದು ಎಸ್ಪೆಷಲಿ ಇದು ನಾವು ಮೈಸೂರಲ್ಲಿ ಬಹಳವಾಗಿ ಮಾಡ್ತಿದ್ದೀವಿ ಮಾಡ್ತಿದ್ವಿ ಈಗ ನೋಡಿ ಇದು ಹೇಗೆ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ ನಮಗೆ ಕೇವಲ ಮೂರು ಐಟಮ್ ಮೇಯ್ನ್ ಮೂರು ಐಟಮ್ ಬೇಕು ಅದೇನೇನು ಅಂತ ಇವಾಗ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅಂತಲೂ ಹೇಳ್ತಾ ಹೋಗ್ತೀನಿ ನೋಡಿ ನಮಗೆ ಮೊದಲನೇದಾಗಿ ಬೇಕಾಗಿರೋದು ಸೌತೆಕಾಯಿ ಅದು ನೀವು ಕ್ಯೂಬ್ ಶೇಪಲ್ಲಿ ಹೆಚ್ಚಿಟ್ಕೋಬೇಕು ನೋಡಿ ಇವಾಗ ನಾನು ತೋರಿಸ್ತಿರೋದು ನೈಲಾನ್ ಎಳ್ಳು ಅದು ಎರಡರಿಂದ ಎರಡು ಕಾಲು ಚಮಚ ನೋಡಿ ಇವಾಗ ಚಿಲ್ಲಿ ಪೌಡರ್ ಒಣ ಮೆಣಸಿನಕಾಯಿ ಪುಡಿ ಇದು ಅಷ್ಟೇ ನಿಮ್ಮ ಖಾರಕ್ಕೆ ತಕ್ಕಂಗೆ ಇಲ್ಲಿ ಎರಡು ಚಮಚ ಯೂಸ್ ಮಾಡಿದ್ದೀನಿ ಕಾಯಿ ಒಂದು ಬಟ್ಲು ಯೂಸ್ ಮಾಡಿರೋದ್ರಿಂದ ನಾನು ಎರಡು ಚಮಚ ಖಾರದ ಪುಡಿ ಉಪಯೋಗಿಸಿದೆ ನೋಡಿ ಈ ಸೈ ಈ ಥರ ಕ್ಯೂಬ್ ಸೈಜಲ್ಲಿ ಇರಬೇಕು ನೋಡಿ ನಮಗೆ ಏನೇನು ಈಗ ಬೇರೆ ಐಟಮ್ಸ್ ಏನು ಬೇಕು ಅಂತ ತಿಳಿಸ್ತೀನಿ ನೋಡಿ ಇಲ್ಲಿ ಆಮೇಲೆ ಗಟ್ಟಿ ಮೊಸರು ಆಲ್ರೆಡಿ ಹೇಳಿದ ಚಿಲ್ಲಿ ಪೌಡರ್ ಸಾಸಿವೆ ಕರಿಬೇ ಒಗ್ಗರಣೆಗೆ ಹಾಗೂ ಹಿಂಗು ಇಷ್ಟು ಪದಾರ್ಥಗಳನ್ನು ನಾವು ತಯಾರಿ ಮಾಡಿಟ್ಕೋಬೇಕು ಈಗ ನೋಡೋಣ ನೋಡಿ ಈ ಥರ ಗಟ್ಟಿಗಿರಬೇಕು ಮೊಸರು ತೆಳು ಇರಬಾರ್ದು ಇದು ಮನೆಯಲ್ಲೇ ಮಾಡಿರೋದು ನೀವು ಹೊರಗಡೆಯಿಂದನೂ ತಂದು ಮಾಡ್ಬೋದು ಬಟ್ ಇಷ್ಟು ಗಟ್ಟಿ ಇರಬೇಕು ಮೊಸರು ಸೌತೆಕಾಯಿ ನೀರು ಬಿಟ್ಕೊಳ್ಳೋದ್ ಕಾರಣ ಸಾಂಬಾರು ತುಂಬ ನೀರು ಹಾಕೋಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಈಗ ನೋಡಿ ಫಸ್ಟ್ ನಾವು ಒಂದು ಮಿಕ್ಸರ್ ಜಾರ್ ತಗೊಳ್ಳೋಣ ಮೊದಲನೇದಾಗಿ ಡ್ರೈ ಇಂಗ್ರೀಡಿಯಂಟ್ಸು ಎಳ್ಳು ಚಿಲ್ಲಿ ಪೌಡರ್ ನಾನು ಹೇಳ್ದಲ್ಲ ಒಣಮೆಣಸಿನ್ಕಾಯು ತೊಗೊಬೋದು ನೀವು ಈಸಿ ಆಗುತ್ತೆ ಅಂತ ನಾನು ಪೌಡ್ರ್ ತೊಗೊಳಿ ಚಿಲ್ಲಿ ಪೌಡರು ನಂತರ ತೆಂಗಿನ ತುರಿ ತೆಂಗಿನ ತುರಿ ಆದರೂ ತೊಗೋಬೋದು ಇಲ್ಲದ್ರೆ ತೆಂಗಿನಕಾಯಿನ ಸ್ಲೈಸ್ ಮಾಡಾದರೂ ಹಾಕ್ಬೋದು ನಿಮಗೆ ನಿಮ್ಮ ಅನುಕೂಲ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಮಿಕ್ಸರ್ ಜಾರಲ್ಲಿ ಒಟ್ಟಿಗೆ ಗ್ರೈಂಡ್ ಮಾಡಿದ್ರೆ ಅದು ಕರೆಕ್ಟ್ ಪೇಸ್ಟ್ ಆಗೋದಿಲ್ಲ ಅದರಿಂದ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಈಗೆಲ್ಲ ಮೂರು ಐಟಮ್ ಹಾಕಾಯಿತು ಈಗ ಇದ್ರ ಜೊತೆ ನೀವು ಉಪ್ಪು ಸೇರಿಸಿದ್ರೆ ಬೇಗ ಅದು ಕರೆಕ್ಟಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ ಆಮೇಲೆ ಮಿಕ್ಸ್ ಮಾಡಿದ್ರೆ ಸರಿ ಹೋಗೋಲ್ಲ ಇದು ಕ್ಲೀನಾಗಿ ಮಿಕ್ಸಿ ಗ್ರೈಂಡರಲ್ಲಿ ಚೆನ್ನಾಗಿ ಬ್ಲಂಡ್ ಆಗುತ್ತೆ ಈಗ ನೋಡಿ ಸ್ವಲ್ಪ ಅರಶಿನ ಸೇರಿಸ್ತೀನಿ ಸ್ವಲ್ಪ ಬಣ್ಣಕ್ಕೋಸ್ಕರ ಅಷ್ಟೇ ಸ್ಮೂತ್ ಪೇಸ್ಟಾಗಿ ರೆಡಿಯಾಗಿದೆ ಈಗ ನಂತರ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಿಮ್ಮ ಬಲಭಾಗದ ವೀಡಿಯೋ ಸ್ಕ್ರೀನ್ ಕೆಳಗಡೆ ಕಾಣಿಸ್ತಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೂ ಮರೆಯದೆ ನೋಟಿಫಿಕೇಷನ್ ಬೆಲ್ ಐಕಾನನ್ನು ಒತ್ತಿ ಈಗ ನೋಡಿ ನಾನು ಒಂದು ದೊಡ್ಡ ಬೌಲ್ ತಗೊಳ್ತಾ ಇದ್ದೀನಿ ಗ್ರೈಂಡ್ ಮಾಡಿರೋ ಪೂರ್ತಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಮಿಕ್ಸ್ ಮಾಡೋಣ ಚೆನ್ನಾಗಿ ಏನೇ ನಿಮಗೆ ಅಲ್ಲಿ ಗಂಟೆ ಅಂದರೆ ಉಳಿದಿರೋ ತೆಂಗಿನಕಾಯಿ ಇದ್ದರೆ ಅದನ್ನೆಲ್ಲ ತೆಗೆದುಬಿಡ್ಬೋದು ನೋಡಿ ಈಗ ನಾನೀಗ ಸೌತೆಕಾಯಿ ಸೇರಿಸ್ತಿದ್ದೀನಿ ಫಸ್ಟ್ ಒಂದು ಅರ್ಧ ಭಾಗ ಮಾತ್ರ ಸೇರಿಸ್ತಾ ಇದ್ದೀನಿ ನೋಡಿ ನಂತರ ಗಟ್ಟಿ ಮೊಸರು ಮೊಸರನ್ನ ಸಹ ಸೇರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ ಥರ ಸೇರಿಸ್ತಾ ಹೋಗಿ ಈಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡೋಣ ಈಗ ಆಲ್ರೆಡಿ ಅಲ್ಲಿ ಖಾರ ಹಾಕಿದ್ದೀವಿ ಉಪ್ಪು ಹಾಕಿದ್ದೀವಿ ಪ್ರತಿಯೊಂದು ಸೇರಿದೆ ಜಸ್ಟ್ ನಿಮಗೆ ಮುಕ್ಕಾಲು ಭಾಗ ತಯಾರಿಯಾಗಿದೆ ನೋಡಿ ಇವಾಗ ಸೌತೆಕಾಯಿ ಕಮ್ಮಿ ಅನ್ನಿಸ್ತು ಪುನಃ ಹೆ ಹೆಚ್ಚಿಟ್ಟಿರೋ ಸೌತೆಕಾಯಿನ ಸೇರಿಸ್ತಾ ಇದ್ದೀನಿ ಅರೌಂಡ್ ಒಂದು ಕಪ್ ಅಂದರೆ ಒಂದು ದೊಡ್ಡ ಸೌತೆಕಾಯಿ ನಾನಿಲ್ಲಿ ಬಳಸಿದ್ದೇನೆ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಹೋಗೋಣ ನಿಮಗೆ ಬೇಕಾದರೆ ಇನ್ನೂ ಹೆಚ್ಚಿಟ್ಕೊಬೋದು ಸೇರಿಸ್ತಾ ಹೋಗ್ಬೋದು ಈಗ ನೋಡಿ ಇದಕ್ಕೆ ಒಗ್ಗರಣೆ ಒಗ್ಗರಣೆ ಕೊಟ್ಟರೆ ಇನ್ನೂ ಟೇಸ್ಟ್ ಜಾಸ್ತಿ ಕೊಡುತ್ತೆ ಈ ಒಗ್ಗರಣೆಗೆ ನಾವು ಹಿಂಗೆ ಜಾಸ್ತಿ ಯೂಸ್ ಮಾಡೋಣ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಪೇಸ್ಟ್ ಹಿಂಗು ಇದು ತುಂಬ ಫ್ಲೇವರ್ ಕೊಡುತ್ತೆ ಹಾಗೂ ಭಾರಿ ಒಳ್ಳೆಯದು ದೇಹಕ್ಕೆ ಜೀರ್ಣಶಕ್ತಿಗೆ ಈಗ ನಾನಿಲ್ಲಿ ಬಳಸ್ತಿರೋದು ಸಾಸಿವೆ ಹಿಂಗು ಹಾಗೂ ಕರಿಬೇವು ನೋಡಿ ಈ ಥರ ನಾವು ಒಗ್ಗರಣೆ ಕೊಟ್ಟು ನಾವು ಏನು ಮಿಕ್ಸ್ ಮಾಡಿಟ್ಟಿದ್ದೀವಿ ಸೌತೆಕಾಯಿ ಮೊಸರು ಅದೆಲ್ಲ ಅದಕ್ಕೆ ಹಾಕಿದ್ರೆ ದಿಸ್ ಇಸ್ ಫೈನಲ್ ಟಚ್ ರೆಡಿ ಆಯಿತು ನೋಡಿ ವಾವು ಇದು ನೀವು ಆ ತಡ್ಕ ಅಂತಾರೆ ಎಷ್ಟು ಫ್ಲೇವರ್ ಇರುತ್ತೆ ಹಿಂಗದು ಅಂದರೆ ಅಷ್ಟು ಸುವಾಸನೆ ಇರುತ್ತೆ ನೋಡಿ ರೆಡಿ ಆಯಿತು ನಮ್ಮ ಸಾಂಬಾರು ಸೌತೆಕಾಯಿ ಸಾಸುಕಾಯಿ ರೆಡಿ ಆಯಿತು ಈಗ ನೀವು ಇದನ್ನು ಅನ್ನ ಜೊತೆ ತಿನ್ಬೋದು ಮುದ್ದೆ ಜೊತೆ ತಿನ್ಬೋದು ಹಾಗೂ ಚಪಾತಿ ಜೊತೆಯೂ ತಿನ್ಬೋದು ಬಟ್ ಮುದ್ದೆಗೆ ಇದ್ರ ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್ ನೋಡಿ ಈ ವಸ್ತುಗಳು ಬೇಕಾಗುತ್ತೆ ನಿಮಗೆ ಐಟಮ್ಸಿಗೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ನೋಡಿ ಯಾವ ಥರ ನಮಗೆ ತೆಂಗಿನಕಾಯಿ ಸೌತೆಕಾಯಿ ಒಣಮೆಣಸನ್ಕಾಯಿ ಎಲ್ಲ ಬೇಕಾಗುತ್ತೆ ಈಸಿ ರೆಸಿಪಿ ನಿಮ್ಮ ಮನೆಯಲ್ಲಿ ಏನಿದೆ ವಸ್ತು ಅಷ್ಟರಲ್ಲೇ ನೀವು ತಯಾರಿಸ್ಬೋದು ನೀವು ರುಚಿಯಾಗಿ ಇದನ್ನು ಸ್ವಾದ ನೋಡಿ ನೀವು ಟ್ರೈ ಮಾಡಿ ರೆಸಿಪಿನ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನಿಮ್ಮ ವಿಡಿಯೋ ಸ್ಕ್ರೀನ್ ಕೆಳಗಡೆ ಕಾಣಿಸ್ತಿರುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಈ ಬೆಲ್ ಐಕೋನನ್ನು ಒತ್ತಿ ಫರ್ದರ್ ಯಾವುದೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಹಾಗೂ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ